ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಪದೇ ಪದೇ ಹೇಳುತ್ತಿರುತ್ತೇವೆ, ಹೆಣ್ಣು ಮಕ್ಕಳು ಮನೆಯಲ್ಲಿ ಜನಿಸುವುದೇ ಅದೃಷ್ಟವೆಂದು, ಅದೃಷ್ಟವಂತರಿಗೆ ಮಾತ್ರವೇ ಹೆಣ್ಣು ಮಕ್ಕಳು ಜನಿಸುವುದೆಂದು. ಸಾಕ್ಷಾತ್ ಆ ಲಕ್ಷ್ಮೀದೇವಿ ಅಮ್ಮನವರೇ ನಮ್ಮ ಮನೆಯಲ್ಲಿ ಜನಿಸಿದಂತೆ. ನಿಜವಾಗಿಯೂ ನೀವು ನಂಬಿದರೂ ನಂಬದೇ ಇದ್ದರೂ ಕೂಡ ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳು ಈ 3 ದಿನಗಳಲ್ಲಿ ಜನಿಸಿದರೆ ಆ ಮನೆಯು ಸುಖ ಸಂತೋಷಗಳಿಂದ ಮತ್ತು ಭೋಗಭಾಗ್ಯಗಳಿಂದ ಸಿರಿ ಸಂಪತ್ತುಗಳಿಂದ ತುಂಬಿ ತುಳುಕುತ್ತದೆ, ಅವರು ಬಹಳ ಸಿರಿವಂತರಾಗುತ್ತಾರೆ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಒಂದು ಭಾಗವಾದ ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಯಾವ ದಿನಾಂಕದಲ್ಲಿ ಜನಿಸಿದ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ಸ್ವರೂಪವೆಂದು ಕರೆಯುತ್ತಾರೆಂದು ನಿಮಗೆ ಗೊತ್ತಾ? ಈ 3 ದಿನಾಂಕಗಳಂದು ಜನಿಸಿದ ಹೆಣ್ಣು ಮಕ್ಕಳು ಲಕ್ಷ್ಮೀ ಸ್ವರೂಪ ಆಗಿರುತ್ತಾರೆ. ಅವರಿದ್ದ ಕಡೆಯಲ್ಲಿ ಧನ ಕನಕ ತುಂಬಿ ತುಳುಕಾಡುತ್ತದೆ. ಆ ದಿನಾಂಕಗಳೇನು ಮತ್ತು ಆ ದಿನಾಂಕದ ವಿಶೇಷತೆಗಳೇನು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಮ್ಮ ಸನಾತನ ಹಿಂದೂ ಸಂಸ್ಕೃತಿಯ ಆಚರಣೆಗಳಲ್ಲಿ ಜ್ಯೋತಿಷ ಶಾಸ್ತ್ರವು ಒಂದು ಪ್ರಮುಖವಾದ ಅಂಗವಾಗಿದೆ. ಇದರ ಆಧಾರದಿಂದ ಒಬ್ಬ ವ್ಯಕ್ತಿಯ ರಾಶಿ ಹಾಗೂ ಆತನ ಭವಿಷ್ಯ ಹೇಗಿರಲಿದೆ ಎಂಬುದರ ಲೆಕ್ಕಾಚಾರವನ್ನು ತಿಳಿಯಲಾಗುತ್ತದೆ. ಜ್ಯೋತಿಷ ಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರವು ಕೂಡ ಒಂದಾಗಿದ್ದು, ಯಾವ ದಿನಾಂಕದಲ್ಲಿ ಮಗು ಹುಟ್ಟಿದೆ ಹಾಗೂ ಅದರಿಂದ ಆಕೆಯ ಜೀವನದಲ್ಲಿ ಯಾವ ರೀತಿಯ ಸುಖ ಅಥವಾ ಕಷ್ಟವನ್ನು ಅನುಭವಿಸುತ್ತಾಳೆ ಎಂಬ ಮಾಹಿತಿಯನ್ನು ಕೂಡ ಲೆಕ್ಕಾಚಾರ ಹಾಕಲಾಗುತ್ತದೆ. ಈ ಎಲ್ಲಾ ವಿಚಾರಗಳು ಕೂಡ ಒಂದಕ್ಕೊಂದು ಸಂಬಂಧ ಹೊಂದಿರುತ್ತವೆ. ಇನ್ನು ನೀವು ಯಾವ ದಿನಾಂಕದಲ್ಲಿ ಹುಟ್ಟಿರುತ್ತೀರಾ, ಅವುಗಳ ಮೂಲಕ ನಿಮ್ಮ ಜೀವನದಲ್ಲಿ ಏನೆಲ್ಲ ನಡೆಯುತ್ತಿದೆ ಎಂಬಂತಹ ಸನ್ನಿವೇಶಗಳನ್ನು ಪ್ರತಿನಿಧಿಸುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷವಾಗಿ ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವೆಲ್ಲ ದಿನಾಂಕದಲ್ಲಿ ಜನಿಸಿರುವ ಹೆಣ್ಣು ಮಕ್ಕಳು ಲಕ್ಷ್ಮೀದೇವಿಯ ಪ್ರತೀಕವಾಗಿರುತ್ತಾರೆ ಎನ್ನುವಂತಹ ಮಾಹಿತಿಯನ್ನು ತಿಳಿಯೋಣ. ಸ್ನೇಹಿತರೆ, ಕೆಲವೊಂದು ನಿರ್ದಿಷ್ಟ ದಿನಾಂಕದಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಮನೆಗೆ ಅದೃಷ್ಟವನ್ನು ತರುತ್ತಾರೆ. ಮೊದಲನೆಯದಾಗಿ 6ನೇ ತಾರೀಕಿನಂದು ಜನಿಸಿದವರು. ಹೌದು ಸ್ನೇಹಿತರೆ, ಯಾವುದೇ ತಿಂಗಳ 6ನೇ ತಾರೀಕಿನಂದು ಜನಿಸಿದ ಹೆಣ್ಣು ಮಕ್ಕಳು ಅದೃಷ್ಟ ಲಕ್ಷ್ಮಿಯರಾಗಿರುತ್ತಾರೆ ಎನ್ನುವುದಾಗಿ ಸಂಖ್ಯಾಶಾಸ್ತ್ರ ಹೇಳುತ್ತದೆ. ಅವರಲ್ಲಿರುವ ಉತ್ತಮ ಮಾತುಗಾರಿಕೆಯಿಂದಾಗಿ ಯಾರನ್ನು ಬೇಕಾದರೂ ಆಕರ್ಷಿಸುವಂತಹ ಕಲೆ ಅವರ ಬಳಿ ಇರುತ್ತದೆ. ಅವರು ಅವರ ಜೀವನದಲ್ಲಿ ಸಾಕಷ್ಟು ಉದ್ಯೋಗ ಹಾಗೂ ಉದ್ಯಮಗಳನ್ನು ಮಾಡುವಂತಹ ಅವಕಾಶಗಳನ್ನು ಯಥೇಚ್ಛವಾಗಿ ಪಡೆದುಕೊಂಡಿರುತ್ತಾರೆ. ಅವರ ಲವಲವಿಕೆಯಿಂದ ಕೂಡಿರುವಂತಹ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವದಿಂದ ಈ ಎಲ್ಲಾ ಅವಕಾಶಗಳು ಅವರತ್ತ ಸೆಳೆದು ಬರುವುದಕ್ಕೆ ಸಹಾಯ ಮಾಡುತ್ತದೆ. ಸ್ಥಳ ಯಾವುದೇ ಇರಲಿ, ಅವರು ಮಾತ್ರ ಲೈಮ್ಲೈಟಲ್ಲಿ ಇರುತ್ತಾರೆ. ಯಾವುದೇ ಅಸಾಧ್ಯವಾದ ಕೆಲಸಗಳನ್ನು ಕೂಡ ಸಾಧ್ಯವಾಗಿಸುವಂತಹ ಚಾಣಾಕ್ಷತನ ಇವರ ಬಳಿ ಇರುತ್ತದೆ. ಯಾವುದೇ ರೀತಿಯ ಕಠಿಣ ಪರಿಸ್ಥಿತಿಯನ್ನು ಅಥವಾ ಕಠಿಣ ವ್ಯಕ್ತಿಗಳನ್ನು ಸುಲಭವಾಗಿ ಇಂಪ್ರೆಸ್ ಮಾಡುವಂತಹ ಬುದ್ಧಿವಂತಿಕೆ ಇವರ ಬಳಿ ಇರುತ್ತದೆ ಎನ್ನುವುದನ್ನು ಕೂಡ ಸಂಖ್ಯಾಶಾಸ್ತ್ರ ತಿಳಿಸುತ್ತದೆ. ಎರಡನೆಯದಾಗಿ 15ನೇ ದಿನಾಂಕದಂದು ಜನಿಸಿದವರು. ಹೌದು ಸ್ನೇಹಿತರೆ, 15ನೇ ತಾರೀಕಿನಂದು ಜನಿಸಿರುವಂತಹ ಹೆಣ್ಣು ಮಕ್ಕಳು ಜೀವನದಲ್ಲಿ ಅತ್ಯಂತ ಕಷ್ಟಪಟ್ಟು ದುಡಿಯುವ ಶ್ರಮಜೀವಿಗಳಾಗಿರುತ್ತಾರೆ. ಕೆಲಸದಲ್ಲೂ ಕೂಡ ಸಾಕಷ್ಟು ಹೊಸ ಹೊಸ ದಾರಿಗಳನ್ನು ಅವರು ಹುಡುಕುತ್ತಾರೆ. ಜೀವನದಲ್ಲಿ ಅವರು ಸಾಕಷ್ಟು ದೊಡ್ಡ ಸಾಧನೆಯನ್ನು ಮಾಡಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿರುತ್ತಾರೆ. ಕೇವಲ ಕನಸನ್ನು ಮಾತ್ರ ಕಾಣುವುದಿಲ್ಲ, ಅದನ್ನು ನನಸು ಮಾಡಲು ಬೇಕಾಗಿರುವಂತಹ ಪ್ರತಿಯೊಂದು ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡುತ್ತಾರೆ. ಇದೇ ಕಾರಣಕ್ಕಾಗಿ ಅವರು ಬೇರೆಯವರಿಗಿಂತ ಬೇಗನೆ ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ. ಯಾವುದೇ ವಿಚಾರದಲ್ಲಿ ನಿರ್ಧಾರವನ್ನು ಮಾಡುವುದಕ್ಕಿಂತ ಮುಂಚೆ ತುಂಬಾ ಬಾರಿ ಯೋಚನೆ ಮಾಡಿ ಸರಿಯಾದ ನಿರ್ಧಾರವನ್ನು ಆಯ್ಕೆ ಮಾಡಿ ತೆಗೆದುಕೊಳ್ಳುತ್ತಾರೆ. ಜೀವನದಲ್ಲಿ ಯಾವುದೇ ರೀತಿಯ ಕಷ್ಟಗಳು ಬಂದರೂ ಸಹ ಅವುಗಳನ್ನು ತೊಡೆದು ಹಾಕಿ ಮುಂದೆ ಸಾಗುವಂತಹ ಗಟ್ಟಿತನ ಅವರಲ್ಲಿರುತ್ತದೆ. ತಮ್ಮ ಜೀವನದಲ್ಲಿ ಅವರು ಅಂದುಕೊಂಡಿರುವಂತಹ ದೊಡ್ಡ ಮಟ್ಟದ ಆಕಾಂಕ್ಷೆಯನ್ನು ನನಸು ಮಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದನ್ನು ಕೂಡ ಅವರು ಮಾಡುತ್ತಾರೆ ಹಾಗೂ ಯಾವುದೇ ರೀತಿಯ ಭಯ ಅವರ ಬಳಿ ಇರುವುದಿಲ್ಲ. ಇದೇ ಕಾರಣಕ್ಕಾಗಿ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಸಹ ಇವರು ಗೆಲುವನ್ನು ಪಡೆಯುವುದರಿಂದ ಅದನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು 3ನೆಯದಾಗಿ 24ನೇ ತಾರೀಕಿನಂದು ಜನಿಸಿದವರು. ಹೌದು ಸ್ನೇಹಿತರೆ, ಈ ದಿನಾಂಕದಂದು ಜನಿಸಿದ ಹೆಣ್ಣು ಮಕ್ಕಳು ಅತ್ಯಂತ ಅದೃಷ್ಟವಂತರೆಂದು ಹಾಗೂ ದೇವರ ಆಶೀರ್ವಾದವನ್ನು ಪಡೆದು ಜನಿಸಿದವರಾಗಿರುತ್ತಾರೆ. ಅವರ ಬುದ್ಧಿವಂತಿಕೆ ಹಾಗೂ ಅವರ ಜೀವನ ಶೈಲಿ ಎಲ್ಲರನ್ನೂ ಇಂಪ್ರೆಸ್ ಮಾಡುತ್ತದೆ. ಅವರ ಜೀವನದಲ್ಲಿ ಖುಷಿ ಹಾಗೂ ಸಂತೋಷಕ್ಕೆ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅವರ ಜೊತೆಗೆ ಇರುವವರನ್ನು ಅವರು ಯಾವತ್ತಿಗೂ ಸಹ ಬಿಟ್ಟುಕೊಡುವುದಿಲ್ಲ. ಹಾಗೆಯೇ ಅದೃಷ್ಟವೂ ಕೂಡ ಅವರನ್ನು ಬಿಟ್ಟು ಹೋಗುವುದಿಲ್ಲ.
ಹಣದ ವಿಚಾರಕ್ಕೆ ಬರುವುದಾದರೆ ಅವರ ಜೀವನದಲ್ಲಿ ಅವರು ಯಾವತ್ತೂ ಕೂಡ ಹಣದ ಅಭಾವವನ್ನು ಅನುಭವಿಸುವುದಿಲ್ಲ, ಏಕೆಂದರೆ ಅವರ ಬಳಿ ಸದಾಕಾಲ ಹಣ ಇದ್ದೇ ಇರುತ್ತದೆ. ಇವರ ಹುಟ್ಟಿದ ದಿನದಿಂದಲೇ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಹುಟ್ಟಿರುತ್ತಾರೆ. ಇದೇ ಕಾರಣಕ್ಕಾಗಿ ಇವರ ಜೀವನದ ಕೊನೆಯವರೆಗೂ ಕೂಡ ಯಾವತ್ತೂ ಸಹ ಹಣದ ಸಮಸ್ಯೆ ಖಂಡಿತವಾಗಿಯೂ ಬರುವುದಕ್ಕೆ ಸಾಧ್ಯವೇ ಇಲ್ಲ ಎಂದು ಹೇಳುತ್ತದೆ ಸಂಖ್ಯಾಶಾಸ್ತ್ರ. ಎಲ್ಲರೂ ಸಹ ಇವರ ವ್ಯಕ್ತಿತ್ವಕ್ಕಾಗಿ ಇವರನ್ನು ಇಷ್ಟಪಡುತ್ತಾರೆ. ಹೀಗಾಗಿ ಇವರಿಗೋಸ್ಕರ ಆ ಜನರು ಏನು ಬೇಕಾದರೂ ಮಾಡುತ್ತಾರೆ. ಇವರು ಅದೃಷ್ಟವಂತರು, ಆದ್ದರಿಂದಲೇ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಅವುಗಳೆಲ್ಲವೂ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಅವರ ಜೀವನದಲ್ಲಿ ಅವರು ಏನಾಗಬೇಕೆಂದುಕೊಂಡಿರುತ್ತಾರೋ ಅದು ಆಗಿಯೇ ತೀರುತ್ತಾರೆ. ಆದರೆ ಬೇರೆಯವರ ಹಾಗೆ ಇವರು ಹೆಚ್ಚಿನ ಕಷ್ಟಪಡುವ ಅಗತ್ಯ ಇಲ್ಲ. ಅದೃಷ್ಟವು ಇವರ ಜೊತೆಗಿರುವುದರಿಂದ ತಾವು ಅಂದುಕೊಂಡಿರುವಂತಹ ಗುರಿಯನ್ನು ಇವರು ಬಹಳ ಬೇಗ ಸಾಧಿಸುತ್ತಾರೆ. ಸ್ನೇಹಿತರೆ, ಹೆಣ್ಣು ಮನೆಯ ಕಣ್ಣು. ಈ ಜಗತ್ತಿನ ಸೃಷ್ಟಿಯ ಮೂಲಾಧಾರ ಈ ಹೆಣ್ಣು. ಅಂತಹ ಹೆಣ್ಣು ಮಕ್ಕಳನ್ನು ಪಡೆದವರೇ ಭಾಗ್ಯಶಾಲಿಗಳು. ಈ ಹೆಣ್ಣು ಮಕ್ಕಳು ಪ್ರತಿ ಮನೆಯಲ್ಲಿಯೂ ಹುಟ್ಟುವುದಿಲ್ಲ. ಪುಣ್ಯವಂತರ ಮನೆಯಲ್ಲಿ ಮಾತ್ರವೇ ಹೆಣ್ಣು ಮಗು ಹುಟ್ಟುತ್ತಾಳೆ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವ ಇನ್ನೊಂದು ಮುಖ್ಯ ವಿಷಯವೇನೆಂದರೆ, ಇನ್ನೂ ಅದೃಷ್ಟವೆಂದರೆ ಅಮಾವಾಸ್ಯೆಯ ದಿನ, ಅದು ಕೂಡ ಯಾವುದೇ ತಿಂಗಳಾಗಲಿ ಭಾನುವಾರವು ಅಮಾವಾಸ್ಯೆ ಬಂದಿದ್ದು ಆ ದಿನ ಹೆಣ್ಣು ಮಗುವಿನ ಜನನವಾದರೆ ಅಸಲು ಅವರಿಗೆ ಯಾವುದೇ ರೀತಿಯ ಕೊರತೆ ಎನ್ನುವುದೇ ಇರುವುದಿಲ್ಲ. ಒಂದು ರೀತಿ ಹೇಳಬೇಕೆಂದರೆ ಅಸಲು ಅವರ ಜೀವನದಲ್ಲಿ ಒಂದೇ ಒಂದು ರೂಪಾಯಿಗೂ ಸಹ ಕಷ್ಟ ಬರುವುದೇ ಇಲ್ಲ. ಅಷ್ಟೊಂದು ಅದೃಷ್ಟವೆಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಇನ್ನು ಮೇಲೆ ಹೇಳಿದ ದಿನಾಂಕಗಳಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳು ಬಹಳ ಅದೃಷ್ಟವಂತರು. ಸ್ನೇಹಿತರೆ, ಈ ಭೂಮಿಯ ಮೇಲೆ ಜನಿಸುವ ಮಾನವ ಜನ್ಮವೇ ಶ್ರೇಷ್ಠ. ಜನಿಸಿದ ಪ್ರತಿ ಮನುಷ್ಯನಿಗೂ ಕೂಡ ಪ್ರತಿ ದಿನವೂ ಮತ್ತು ಪ್ರತಿ ದಿನಾಂಕವೂ ಕೂಡ ಮಹತ್ವದ್ದೇ. ಆದರೂ ಸಹ ಜ್ಯೋತಿಷ್ಯ ಶಾಸ್ತ್ರದ ಭಾಗವಾದ ಸಂಖ್ಯಾಶಾಸ್ತ್ರದಲ್ಲಿ ತಿಳಿಸಲಾಗಿರುವಂತಹ ಈ ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.